ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತನ್ನುವಂಥ ಪಾಠದಲ್ಲಿ ಹಲವಾರು ಸಂಗತಿಗಳ ಬಗ್ಗೆ ತಿಳ್ಕೊಂಡಾಗಿರ್ತಕ್ಕಂಥದ್ದು. ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೇ ಅಥವಾ ಕಲೆಯೇ ಅನ್ನುವಂಥದ್ದನ್ನು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಅಂತಿಮವಾಗಿ ಎಲ್ಲ ರಾಜಕೀಯ ತಜ್ಞರು ಒಂದು ನಿರ್ಧಾರ ಕೊಡ್ತಾರಲ್ಲ, ರಾಜ್ಯಶಾಸ್ತ್ರವು ಒಂದು ವಿಜ್ಞಾನವೂ ಹೌದು ಕಲೆಯೂ ಹೌದು ಅಂತನ್ನುವಂಥದ್ದನ್ನು ಸ್ಪಷ್ಟೀಕರಣ ಮಾಡಿರ್ತಕ್ಕಂಥದ್ದು. ಇವತ್ತು ಕೊನೆಯದಾಗಿರ್ತಕ್ಕಂಥ ಘಟಕಂತರ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅಂತನ್ನುವಂಥದ್ದು. ಸಮಕಾಲೀನ ಯಾವುದಕ್ಕೆ ಸಮಕಾಲೀನ ಅಂತ ಕರಿಬೇಕು? ಎರಡನೇ ಮಹಾಯುದ್ಧದ ನಂತರದ ಕಾಲವನ್ನು ಸಮಕಾಲೀನ ಪ್ರಪಂಚ ಅಂತ ಕರೀತಾರೆ. 1939 ತನಕ ಎರಡನೇ ಮಹಾಯುದ್ಧ ನಡೆದದ್ದು ತಮಗೆಲ್ಲ ಇತಿಹಾಸದ ಭೌತಿಕ ಅಭ್ಯಾಸ ಮಾಡಿರ್ತಕ್ಕಂಥದ್ದು. 1945 ನಂತರದ ಒಂದು ಕಡೆ ಹೇಳ್ತಾನಲ್ಲ, ಎರಡನೇ ಮಹಾಯುದ್ಧದ ನಂತರದ ಕಾಲವನ್ನು ಸಮಕಾಲೀನ ಪ್ರಪಂಚ ಅಂತ ಕರೀತಕ್ಕಂಥದ್ದು. ಹಾಗಾದರೆ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಏನದ ಅಂತನ್ನುವಂಥದ್ದು, ಯಾಕೆ ಇದನ್ನು ಅಭ್ಯಾಸ ಮಾಡಬೇಕಾಗಿದೆ ಇವತ್ತು ರಾಜ್ಯಶಾಸ್ತ್ರ? ಕಂಟೆಂಪ್ರರಿ ವರ್ಲ್ಡ್ ಅಂತ ಸಮಕಾಲೀನ ಪ್ರಪಂಚ ಅಂತ. ಎರಡನೇ ಮಹಾಯುದ್ಧದ ನಂತರದಲ್ಲಿ ರಾಜ್ಯಶಾಸ್ತ್ರ ಎಷ್ಟು ಮಹತ್ವ ಪಡ್ಕೋತು ಅಂತನ್ನುವಂಥದ್ದನ್ನು ಈ ಕೆಳಗಿನ ಸಂಗತಿಗಳ ಸ್ಪಷ್ಟ ಆಗ್ತಕ್ಕಂಥದ್ದು. ಹೀಗಾಗಿ ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ನಮಗೇನು ಮಹತ್ವದ, ಅದ್ರದ್ದು ಏನಷ್ಟು ಪ್ರಾಮುಖ್ಯದ, ಪ್ರತಿಯೊಬ್ಬ ನಾಗರಿಕನಿಗೆ ಏನು ಹೆಲ್ಪ್ ಆಗ್ತದೆ ಅಂತನ್ನುವಂಥದ್ದನ್ನು ಈ ಕೆಲವೊಂದು ಪಾಯಿಂಟ್ಗಳನ್ನು ನೋಡಿದಾಗ ನಾವು ಸ್ಪಷ್ಟ ಆಗ್ತಕ್ಕಂಥದ್ದಲ್ಲ. ಟೈಟಲ್ ಏನಪ್ಪ ಅಂದ್ರೆ ಕರ್ತಕ್ಕಂಥದ್ದು ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ. ವಿದ್ಯಾರ್ಥಿಗಳೇ, 10 ಅಂಕದ ಪ್ರಶ್ನೆ ಬಹಳಷ್ಟು ಬಂದಿರತಕ್ಕಂಥದ್ದು. 10 ಅಂಕದ ಪ್ರಶ್ನೆ, ಮೊದಲನೇದಾಗಿ ರಾಜಕೀಯ ಪ್ರಜ್ಞೆ ಮೂಡಿಸುತ್ತದೆ ಅಂತನ್ನುವಂಥದ್ದು. ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡೋದ್ರಿಂದ ಸಾಕಷ್ಟು ರಾಜಕೀಯ ಜ್ಞಾನ ನಮಗೆ ಬರ್ತದೆ. ಇವತ್ತಿಲ್ಲ, ಸರ್ಕಾರ ಅಂದ್ರೆ ಏನು, ಪಕ್ಷ ಅಂದ್ರೆ ಏನು, ಪಾರ್ಟಿ ಅಂದ್ರೆ ಏನು, ಆಡಳಿತ ಅಂತಂದ್ರೆ ಏನು, ಚುನಾವಣೆ ಅಂತಂದ್ರೆ ಏನು, ಸಂವಿಧಾನ ಅಂತಂದ್ರೆ ಏನು, ಪ್ರತಿಯೊಂದರ ಬಗ್ಗೆ ಜ್ಞಾನ ಸಿಗುವುದು ಏಕೈಕ ಒಂದೇ ಒಂದು ಶಾಸ್ತ್ರ ಯಾವಪ್ಪ ಅನ್ನೋದು ರಾಜ್ಯಶಾಸ್ತ್ರ ಅಂತ ಕರೀತಕ್ಕಂಥ. ಹೀಗಾಗಿ ರಾಜ್ಯಶಾಸ್ತ್ರದಿಂದ ಪ್ರತಿಯೊಬ್ಬ ನಾಯಕನಲ್ಲಿ ರಾಜಕೀಯ ಪ್ರಜ್ಞೆ ಮೂಡಲಿಕ್ಕೆ ಸಾಧ್ಯ ಆಗ್ತದ. ಯಾರಿಗೋಸ್ಕರವಾಗಿದಪ್ಪ ಇದು ಪ್ರಜಾಪ್ರಭುತ್ವ ಅಂತಕ್ಕಂಥ ವ್ಯವಸ್ಥೆ, ಈ ಒಂದು ರಾಜಕೀಯದೊಳಗೆ ನನ್ನ ಪಾತ್ರ ಏನದ ಅಂತನ್ನುವಂಥದ್ದನ್ನ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ಅಧ್ಯಯನ ಮಾಡೋದ್ರಿಂದ ನಮ್ಗಾಗ್ತಕ್ಕಂಥದ್ದು. ರಾಜ್ಯ ಅಂದ್ರೆ ಏನು, ಸರ್ಕಾರ ಅಂದ್ರೆ ಏನು, ಇವುಗಳ ಅವಶ್ಯಕತೆ ಏನದ ಇವತ್ತಿನ ದಿವಸ ಎರಡನೇ ಮಹಾಯುದ್ಧದ ನಂತರದ ಕಾಲದಲ್ಲಿ. ಹಾಗಾದ್ರೆ ಇದು ನಮಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು ಕೇವಲ ಎಲ್ಲಿಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಅಂತನ್ನುವಂಥದ್ದು ನಮ್ಗೆ ಇಲ್ಲಿ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಹೀಗಾಗಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ ರಾಜ್ಯಶಾಸ್ತ್ರದ ಒಂದು ಅಧ್ಯಯನದಿಂದ. ಎರಡನೇದು ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ. ರಾಜ್ಯ ಯಾವಾಗ ಹುಟ್ಟುತ್ತು, ರಾಜ್ಯದ ಉಗಮ, ಬೆಳವಣಿಗೆ, ಅಭಿವೃದ್ಧಿ, ರಾಜ್ಯದ ಗುರಿಗಳೇನು, ರಾಜ್ಯದ ನಿಯಮಗಳೇನು, ಮತ್ತು ಸರ್ಕಾರ, ಸರ್ಕಾರ ಅಂತಂದ್ರೆ ಏನು, ಸರ್ಕಾರ ಯಾಕೆ ಹುಟ್ಟುತ್ತು, ಸರ್ಕಾರದಿಂದ ಪ್ರಜೆಗಳಿಗೆ ಆಗ್ತಕ್ಕಂಥ ಲಾಭಗಳೇನು, ರಾಜ್ಯ ಯಾವ್ಯಾವ ಸೃಷ್ಟಿಯನ್ನು ಹೊಂದಿರತಕ್ಕಂಥದ್ದು, ಇದು ಕೇವಲ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಜೀವಶಾಸ್ತ್ರ ಅಭ್ಯಾಸ ಮಾಡಿದ್ರೆ ಗೊತ್ತಾಗೋದಿಲ್ಲ, ಮತ್ತೊಂದು ಮಾಡಿದ್ರೆ ಗೊತ್ತಾಗೋದಿಲ್ಲ, ಗಣಿತ ಮಾಡಿದರೆ ಗೊತ್ತಾಗೋದಿಲ್ಲ, ಫಿಸಿಕ್ಸ್ ಮಾಡಿದರೆ ಗೊತ್ತಾಗೋದಿಲ್ಲ, ಕೆಮಿಸ್ಟ್ರಿ ಮಾಡಿದರೆ ಗೊತ್ತಾಗೋದಿಲ್ಲ, ಅಕೌಂಟೆನ್ಸಿ ಬಿಸ್ನೆಸ್ ಅಭ್ಯಾಸ ಮಾಡಿದ್ರು ಗೊತ್ತಾಗೋದಿಲ್ಲ. ಇದು ನಮಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಈ ಸಂಗತಿ ನಮಗೆ ಗೊತ್ತಾಗ್ತಕ್ಕಂಥದ್ದು. ರಾಜ್ಯ ಅಂದ್ರೇನ, ಸರ್ಕಾರ ಅಂತಂದ್ರೆ ಏನ, ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಸಿಗೋದು ಎಲ್ಲಿಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಅಂತನ್ನುವಂಥದ್ದು ನಮಗೆ ಸ್ಪಷ್ಟ ಆಗ್ತಕ್ಕಂಥದ್ದು. ಮೂರನೇದು ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು. ಆತ್ಮೀಯ ವಿದ್ಯಾರ್ಥಿಗಳ ರಾಜಕೀಯ ಸಿದ್ಧಾಂತ ಅಂತಂದ್ರೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು, ಅವುಗಳ ರಚನೆ, ಸಂಘಟನೆ, ಅವುಗಳ ಕಾರ್ಯಗಳು, ರಾಜಕೀಯ ಚರ್ಚೆಗಳು, ವೇದಿಕೆ, ಭಾಷಣ, ಸಾರ್ವಜನಿಕ ಅಭಿಪ್ರಾಯ, ಒತ್ತಡ ಗುಂಪುಗಳು, ಇವುಗಳ ಬಗ್ಗೆ ಏನ್ಪತ್ತು ಸಾಕಷ್ಟು ಇವತ್ತು ಪ್ರಭಾವ ಬೀರ್ತಕ್ಕಂಥ ಚುನಾವಣೆಗಳು ಅಂತಂದ್ರೆ, ಮತದಾರ ವರ್ಗ ಅಂತಂದ್ರೆ, ಸಾರ್ವಜನಿಕ ಆಡಳಿತದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆ, ಇದೆಲ್ಲವೂ ಸಹಿತ ಏನ್ಪಂತ ಗೊತ್ತಾಗ್ತಕ್ಕಂಥದಕ್ಕೆ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು ಅಂತನ್ನುವಂಥದ್ದು. ಇದು ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೇ ಬೇಕು, ಎರಡು ಮಾತಿಲ್ಲ ಅಂತ ಅನ್ನೋದನ್ನು ಇಲ್ಲ ಸ್ಪಷ್ಟ ಮಾಡ್ತಕ್ಕಂಥದ್ದು. ಅದು
ನಾಲ್ಕನೇದು ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು ಅಂತನ್ನುವಂಥದ್ದು. ವಿಶೇಷವಾಗಿ ಕಂಪ್ಯಾರಿಟಿವ್ ಅಂತಕ್ಕಂಥದ್ದು, ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡ್ತಕ್ಕಂಥದ್ದು. ತುಲನಾತ್ಮಕ ಅಂತಂದ್ರೆ ಹೋಲಿಕೆ ಮಾಡುವುದು ಅಂತಕ್ಕಂಥದ್ದು. ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಒಂದು ಪಾಯಿಂಟ್ ಅಂತಂದ್ರೆ, ಇಲ್ಲಿ ಹಲವಾರು ರಾಷ್ಟ್ರಗಳಲ್ಲಿ ಹಲವಾರು ಸಂಸ್ಕೃತಿಗಳವ, ನಾಗರಿಕತೆಗಳವ, ಜೀವನ ಶೈಲಿಯಲ್ಲಿ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ಎಲ್ಲ ವ್ಯವಸ್ಥೆಗಳನ್ನ ವೈವಿಧ್ಯಮಯವಾಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡ್ತಕ್ಕಂಥದ್ದು ರಾಜಕೀಯದ ಬಗ್ಗೆ ಕರೆಯುವು. ಈ ವಿಶೇಷವಾಗಿ ಮೇಲೆ ತಿಳಿದುಕೊಂಡಿರ್ತಕ್ಕಂಥ ಕೆಲವೊಂದು ಸಂಗತಿಗಳನ್ನ, ವಿಶೇಷವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಾಗಿರ್ತಕ್ಕಂಥ ಈ ಸಮಾಜವಾದ ಇರ್ಬೋದು, ರಾಜಕೀಯ ಸಿದ್ಧಾಂತ ಕೊಡ್ತಕ್ಕಂಥ ಪ್ರಜಾಪ್ರಭುತ್ವ ಆಗಿರ್ಬೋದು, ವ್ಯಕ್ತಿವಾದ, ಮಾರ್ಕ್ಸ್ವಾದ, ನಾಜಿವಾದ, ಫ್ಯಾಸಿವಾದ, ಇವುಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಯಾವ್ಯಾವ ರಾಷ್ಟ್ರಗಳು ಯಾವ್ಯಾವ ವ್ಯವಸ್ಥೆ ಅದ ಮತ್ತು ಅವುಗಳಿಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ವ್ಯವಸ್ಥೆ ಯಾವ ರೀತಿ ಅದ ಅಂತನ್ನುವಂಥದ್ದನ್ನ ಇಲ್ಲಿ ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು ಅಂತನ್ನುವಂಥದ್ದು. ನಮ್ಮದು ಪ್ರಜಾಪ್ರಭುತ್ವ, ನಮ್ಮ ವ್ಯವಸ್ಥೆ ಹೆಂಗದ, ಅಧ್ಯಕ್ಷ ವ್ಯವಸ್ಥೆ ಯಾವ ರೀತಿ ಅದ, ನಿರಂಕುಶ ವ್ಯವಸ್ಥೆ ಯಾವ ರೀತಿ ಅದ, ಹೋಲಿಕೆಯನ್ನು ಮಾಡಿ ನೋಡ್ತಕ್ಕಂಥದ್ದು ಅಂಥವರನ್ನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ವ್ಯವಸ್ಥೆ ಎಲ್ಲಿ ಸಿಗ್ತದ ಅಂತಂದ್ರೆ ಇವತ್ತ ರಾಜ್ಯಶಾಸ್ತ್ರ ಅಧ್ಯಯನ ನಮಗೆ ಸಿಗ್ತಕ್ಕಂಥದ್ದು ಆಗಿದ್ದ. ಆಮೇಲೆ ರಾಜಕೀಯ ನಾಯಕರಿಗೆ ತರಬೇತಿ ಅಂತನ್ನುವಂಥದ್ದು ಐದನೇದು. ರಾಜಕೀಯ ನಾಯಕರಿಗೆ ತರಬೇತಿ, ಯಾರು ರಾಜಕಾರಣದಲ್ಲಿ ಇಚ್ಛೆ ಉಳ್ಳಂಥವ್ರು, ಅಭಿರುಚಿ ಉಳ್ಳಂಥವ್ರು, ಚುನಾವಣೆಗೆ ನಿಲ್ಲಬೇಕು, ಆಯ್ಕೆಯಾಗಿ ಬರಬೇಕು, ಶಾಸಕರಾಗಬೇಕು, ಮಂತ್ರಿಗಳಾಗಬೇಕು, ಪ್ರಧಾನಮಂತ್ರಿ ಆಗಬೇಕು, ಏನೇನು ಆಗ್ಬೇಕಂತಕ್ಕಂಥ ಏನಿಂದ ಗುರಿಯನ್ನಿಟ್ಟುಕೊಂಡಿರ್ತಕ್ಕಂಥವ್ರದಲ್ಲ ಅಂಥವ್ರಿಗೆ ಒಂದು ಏನಂತಂದ್ರೆ ಇದೊಂದು ರಾಜಕೀಯ ತರಬೇತಿಯಲ್ಲಿ ಬರತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಿ ಸಿಗ್ತದೆ ಅಂದ್ರೆ ಇವತ್ತ ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ವಿದ್ಯಾರ್ಥಿಗಳು ತಾವೆಲ್ಲ ಒಂದು ವಿಷಯವನ್ನು ಗಮನಿಟ್ಟು ಕೇಳಿ, ಯಾರು ರಾಜಕೀಯದಲ್ಲಿ ಸೇರ್ಯಾರ ಇವತ್ತು ದಿವಸ ಬಹುತೇಕ ಅವರೆಲ್ಲರೂ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಇರ್ತಕ್ಕಂಥ ಪರಿಣತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅದರ ಇವತ್ತು ಗೊತ್ತಿಲ್ಲ. ಇವನ್ ನಮ್ಮ ಪ್ರಧಾನಮಂತ್ರಿ ಸಹಿತ ಎಂಎದೊಳಗೆ ಏನಂದ್ರೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಎಂಎ ಪಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದೇ ರೀತಿ ಅನ್ನೋದು ರಾಜ್ಯಶಾಸ್ತ್ರ ವಿಷಯ ಮಾತ್ರ ಅಂತನ್ನುವಂಥದ್ದು. ನೋಡ್ರಿ, ಅನೇಕ ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸ್ತಾರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಂಚಾಯಿತಿ ಮಟ್ಟ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಅದೇ ರೀತಿಯಾಗಿ ನಗರದಲ್ಲಿ ಇರ್ತಕ್ಕಂಥದ್ದು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಮುಂದೆ ಬಂದಂಗೆ MLA, MP, ಈ ರೀತಿ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ತರಬೇತಿಯನ್ನು ಕೊಡ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ರಾಜ್ಯಶಾಸ್ತ್ರ ಅಂತ ನಾವು ಕರಿತೀವಿ. ಹೀಗಾಗಿ ರಾಜಕೀಯ ನಾಯಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲಿ ಆಗ್ತದೆ ಅಂತಂದ್ರೆ ರಾಜ್ಯಶಾಸ್ತ್ರ ವಿಷಯದಲ್ಲಿ. ಆಧುನಿಕ ರಾಜ್ಯಗಳ ಗುರಿ ಕಲ್ಯಾಣ ರಾಜ್ಯ ಅಂತಕೊಂಡದ್ದು. ಯಾರ ಕಲ್ಯಾಣ ಯಾರು ಮಾಡಬೇಕು? ಪ್ರಜೆಗಳ ಕಲ್ಯಾಣವನ್ನ ಪ್ರಜೆಗಳ ಪ್ರಭುಗಳಾಗಿರ್ತಕ್ಕಂಥವ್ರದಲ್ಲ ಅವ್ರ ಕಲ್ಯಾಣ ಮಾಡಬೇಕು ಅಂತನ್ನುವಂಥದ್ದು. ಹೀಗಾಗಿ ಈ ಸಮಕಾಲೀನ ಪ್ರಪಂಚದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡದ ಅಂತನ್ನುವಂಥದ್ದು ರಾಜಕೀಯ ನಾಯಕರಿಗೆ ತರಬೇತಿ ಅಂತನ್ನುವಂಥದ್ದು ಐದನೇ ಪಾಯಿಂಟ್. ಆರನೇದು ಅಧಿಕಾರದ ದುರುಪಯೋಗ ನಿಯಂತ್ರಿಸುತ್ತದೆ ಅಂತನ್ನುವಂಥದ್ದು. ಯಾರೇ ನಾಲ್ಕು ಮಂದಿ ಕಾಯಂ ಅಧಿಕಾರ ಮಾಡ್ಕೊತ ಬಂದಿರತಕ್ಕಂಥ ಉದಾಹರಣೆಗಳ ನೋಡಿ, ಆದ್ರೆ ಇವತ್ತೇನಾಗ್ಯದ ಅಂತಂದ್ರೆ ಪ್ರತಿಯೊಬ್ಬರಿಗೆ ಏನಂತ ಅಧಿಕಾರದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದರಿಂದ ಇಲ್ಲಿ ಕೆಲವೇ ಜನರಿಗೆ ಅಧಿಕಾರದಲ್ಲಿ ದುರುಪಯೋಗ ಆಗ್ತಿತ್ತು, ಇವತ್ತನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗಿರ್ತದ. ಅದನ್ನು ನಾವು ಕಳ್ಕೋಬೇಕಾಗಿತ್ತು ಅಂತಂದ್ರೆ ನಾವು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಬೇಕು. ಹೀಗಾಗಿ ಅಧಿಕಾರದ ದುರುಪಯೋಗವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಎಲ್ಲಿ ನಮಗೆ ಗೊತ್ತಾಗ್ತದೆ ಅಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಅದರ ಬಗ್ಗೆ ನಮಗೆ ಸ್ಪಷ್ಟ ಆಗ್ತಕ್ಕಂಥದ್ದು, ಅಧಿಕಾರದ ದುರುಪಯೋಗವನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ರಾಜಕೀಯ ನಾಯಕ, ಆಯ್ಕೆಯಾಗಿ ಹೋಗಿರ್ತಕ್ಕಂಥ ನಾಯಕ, ತನ್ನ ಜವಾಬ್ದಾರಿ ಏನು ಅಂತದನ್ನು ಅರಿತುಕೊಂಡು ಪ್ರಜೆಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಅಧಿಕಾರದ ದುರುಪಯೋಗ ನಿಯಂತ್ರಿಸ್ತಕ್ಕಂಥ ಒಂದು ಜ್ಞಾನ ನಮಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಸಿಗ್ತದೆ ಅಂತ ನಮ್ಮಲ್ಲಿ ನೋಡ್ರಿ. ಏಳನೇದು ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ. ನೋಡಿ, ರಾಜ್ಯಶಾಸ್ತ್ರ ಉಳಿದ ವಿಷಯದ ಮತ್ತು ಅಸಂಸ್ಕೃತ ಮಂದಿರ ಮಾಡ್ತಾರಂತಲ್ಲ, ರಾಜ್ಯಶಾಸ್ತ್ರವು ರಾಜಕೀಯದೊಳಗೆ ಒಬ್ಬ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಸುಸಂಸ್ಕೃತವಾಗಿರ್ತಕ್ಕಂಥ ಪ್ರಜೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ರಾಜ್ಯಶಾಸ್ತ್ರದಿಂದ ಮಾತ್ರ ಸಾಧ್ಯ. ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ ಎನ್ನುವಂಥದ್ದಾಗಿರ್ತಕ್ಕಂಥದ್ದು. ಪ್ರಜೆಗಳು ಈ ಸಮಾಜದಲ್ಲಿ ಉತ್ತಮ ಸುಸಂಸ್ಕೃತ ಜೀವನವನ್ನು ನಡೆಸಬೇಕಾಗಿತ್ತು ಅಂತಂದ್ರೆ ಅವರಿಗೆ ವಿವೇಚನಾ ಶಕ್ತಿ ಬೇಕು, ಸಹನ ಶಕ್ತಿ ಬೇಕು, ತ್ಯಾಗ ಮನೋಭಾವ ಬೇಕು,
ಆದರ್ಶ ಇರುವಂತಹ ಪದ್ಧತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಎಲ್ಲವೂ ಸಿಗಬೇಕಾಗಿತ್ತು ಅಂತಂದ್ರದು ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಸಿಗ್ತಕ್ಕಂಥದ್ದು. ನೀತಿವಂತರಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸದೃಢ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಗವಹಿಸ್ತಕ್ಕಂಥ ನಾವುಗಳು ಒಳ್ಳೆಯ ಒಂದು ಏನಪ್ಪಾ ನೀತಿ ನಿಯಮಗಳು ಇಂಥದ್ದೆಲ್ಲ ನಾವು ಪಡ್ಕೊಂಡಿದ್ದೀವಿ ಅಂತಂದ್ರೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಸುಸಂಸ್ಕೃತ ಪ್ರಜೆಗಳಾಗಿ ಅಂತ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇದು ಎಲ್ಲ ಸಿಗುವುದು ಎಲ್ಲಿಂದಪ್ಪಾ ಅಂತಂದ್ರೆ ಕೇವಲ ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಮಾತ್ರ ಅಂತನ್ನುವಂಥದ್ದನ್ನು ಸ್ಪಷ್ಟ ಮಾಡಿದ್ದಾರೆ. ಏಳನೇದು ಅಂತಂದ್ರೆ ಸುಸಂಸ್ಕೃತ ಪ್ರಜೆಗಳನ್ನ ರೂಪಿಸುತ್ತದೆ ಅಂತನ್ನುವಂಥದ್ದು ಹೇಳಬೇಕು. ಎಂಟನೇದು ಸಂವಿಧಾನದ ಬಗ್ಗೆ ಅರಿವು ಅಂತನ್ನುವಂಥದ್ದು. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಪ್ರತಿಯೊಬ್ಬ ಪ್ರಜೆ ಸಂವಿಧಾನದ ಬಗ್ಗೆ ತಿಳ್ಕೊಂಡಿರ್ಲಕ್ಕಬೇಕು. ಸಂವಿಧಾನ ಅಂತಂದ್ರೆ ಏನು, ಸಂವಿಧಾನದಿಂದ ನಮಗೆ ಆಗ್ತಕ್ಕಂಥ ಲಾಭಗಳೇನು, ಸಂವಿಧಾನದಲ್ಲಿ ನಮಗೆ ಸಿಗ್ತಕ್ಕಂಥ ಅನಾನುಕೂಲಗಳೇನು ಅನುಕೂಲಗಳೇನು ಎಲ್ಲದರ ಬಗ್ಗೆ ಸಹಿತ ಏನು ಪಾತ್ರ ಡಿಟೇಲ್ ಆಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಅಲ್ಲಿ ಸಂವಿಧಾನದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು. ಸಂವಿಧಾನವನ್ನೇ ಅಭ್ಯಾಸ ಮಾಡಿರ್ತಕ್ಕಂಥ ಗೊತ್ತಿರ್ತಾವೆಲ್ಲ ಬರ್ತಕ್ಕಂಥ ಅಧ್ಯಾಯಗಳಲ್ಲಿ ಭಾರತದ ಸಂವಿಧಾನ ಅದರ ನಿಯಮಗಳೇನು ಯಾರ ರಚನೆ ಮಾಡು ಏನಾಗ್ತಕ್ಕಂಥ ಬಗ್ಗೆ ಅಭ್ಯಾಸ ಮಾಡಿದ್ರು. ಆದ್ರೆ ಉಳಿದಿರ್ತಕ್ಕಂಥ ವಿಷಯಗಳಲ್ಲಿ ಸಂವಿಧಾನದ ಬಗ್ಗೆ ಸಿಗಂಗಿಲ್ಲ. ಫಿಸಿಕ್ಸ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ, ಮ್ಯಾಥಮೆಟಿಕ್ಸ್ ಇಲ್ಲ, ಬಯಾಲಜಿ ಇಲ್ಲ, ಅಕೌಂಟ್ ಇಲ್ಲ, ಲೆಕ್ಕಶಾಸ್ತ್ರ ಇಲ್ಲ, ಎಕನಾಮಿಕ್ಸ್ ಇಲ್ಲಿ ಬರೋಂಗಿಲ್ಲ, ಎಲ್ಲಿಯೂ ಸೇರಿತಕ್ಕಂತಂದ್ರೆ ಈ ಒಂದು ಸಂವಿಧಾನದ ಬಗ್ಗೆ ಮಾಹಿತಿ ನಮಗೆ ಸಿಗುವುದಿಲ್ಲ. ಕೇವಲ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಮಾತ್ರ ನಮ್ಮ ರಾಜಕೀಯದ ಬಗ್ಗೆ ಸಂವಿಧಾನದ ಬಗ್ಗೆ ಸಾಕಷ್ಟು ಏನಪ್ಪ ಅರಿವು ಮೂಡ್ತಕ್ಕಂಥದ್ದ. ಸಂವಿಧಾನದ ಕೆಲಸ ಏನು, ಸಂವಿಧಾನ ನಮಗೇನು ಉಪಯೋಗ ಆಗಿದ್ದದ, ಸಂವಿಧಾನವನ್ನು ನಾವು ಯಾವ ರೀತಿ ಕಾಪಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅರಿವು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೆಲ್ಲ ನಾವು ತಗೋಬೇಕಾಗಿತ್ತು ಅಂತಂದ್ರೆ ರಾಜ್ಯಶಾಸ್ತ್ರದ ವಿಷಯವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ ಅಂತನ್ನುವಂಥದ್ದಲ್ಲಿ ನೋಡ್ತಕ್ಕಂಥದ್ದು. ಒಂಬತ್ತನೇದು ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು. ನೋಡ್ರಿ, ಯಾರು ಸಂವಿಧಾನವನ್ನು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಎರಡು ಸಂಗತಿಗಳು ಸ್ಪಷ್ಟ ಆಗ್ತಾ ಇರಲಿ. ಒಂದು, ನಮ್ಮ ಹಕ್ಕುಗಳೇನು, ಭಾರತದ ಸಂವಿಧಾನ ನಾನು ಸುಸಂಸ್ಕೃತನಾಗಿ ನನ್ನ ಜೀವನವನ್ನು ಸಾರ್ಥಕಮಯವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಂವಿಧಾನವಾದ ನಮ್ಮ ಹಕ್ಕುಗಳನ್ನು ಕಟ್ಟುತ್ತದೆ. ವಿದ್ಯಾರ್ಥಿಗಳ ಹಕ್ಕುಗಳ ಸಂಖ್ಯೆ ತಮಗೆ ಗೊತ್ತದೆ, ಆರು ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂತ ಕೇಳ್ತಾರೆ. ಆ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲಿಪ್ಪ ಅಂತಕ್ಕಂಥದ್ದು ಸಂವಿಧಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಮ್ಮ ಹಕ್ಕುಗಳು ಏನು ಅಂತಕ್ಕಂಥ ಬಗ್ಗೆ ಅರಿವು ನಮಗೆ ಬರಬೇಕಾಗಿತ್ತು ಅಂದ್ರೆ ನಾವು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಬೇಕು. ವರ್ಣಿಕ ಎರಡನೇದು ನಮ್ಮ ಕರ್ತವ್ಯಗಳ ಬಗ್ಗೆ ಅರಿವು ಸಹಿತ ರಾಜ್ಯಶಾಸ್ತ್ರ ಅಧ್ಯಯನದಿಂದ ನಮ್ಗೆ ಗೊತ್ತಾಗ್ತದೆ. ಬರೀ ಹಕ್ಕನ್ನು ಕೇಳ್ತಿರ್ತೀನಿ, ನನಗೆ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ನೀರು ಕುಡಿಯಕ್ಕೆ ಕೊಟ್ಟಿಲ್ಲ, ಆದಾಯ ಆರೋಗ್ಯ ಇಲ್ಲ, ಡಾಕ್ಟರ್ ಇಲ್ಲ, ಏನೇನೋ ಹೇಳ್ತಿರ್ತೀನಿ. ಇದ್ರ ಜೊತೆಗೆ ನನ್ನ ಕರ್ತವ್ಯ ಏನು, ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಹೆಂಗೆ ಹಕ್ಕುಗಳನ್ನು ಕೇಳ್ತೀವೋ ಹಂಗೆ ನನ್ನ ಕೆಲಸ ಏನಪ್ಪ ಅಂತ ಕೇಳಿ ಮಾಡುವಂಥದ್ದು ಸಹಿತ ನಮ್ಮ ಕರ್ತವ್ಯದ ಬಗ್ಗೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ. ಈ ದೇಶದ ಪ್ರಜೆಗಳಾಗಿರ್ತಕ್ಕಂಥ ನಾವುಗಳು ಸುಮಾರು 11 ಕರ್ತವ್ಯಗಳನ್ನು ಸಂವಿಧಾನ ನಮಗೆ ಕೊಟ್ಟದ್ದು. ಆ ಕರ್ತವ್ಯಗಳ ಬಗ್ಗೆ ಸಹಿತ ಅರಿವು ನಮಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಆ ಜ್ಞಾನ ನಮಗೆ ಸಿಗ್ತಕ್ಕಂಥದ್ದು. ಹೀಗಾಗಿ ಒಂಬತ್ತನೇದು ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸುತ್ತದೆ ರಾಜ್ಯಶಾಸ್ತ್ರ ಅಧ್ಯಯನದಿಂದ ಅನ್ನುವಂಥದ್ದು. ಒಂಬತ್ತನೇ 10ನೇದು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು. ಅಂತಾರಾಷ್ಟ್ರೀಯ ಸಂಬಂಧ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಕರೀತಾರೆ. ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧ, ಭಾರತ ಪಾಕಿಸ್ತಾನ ಸಂಬಂಧ ಏನದ, ಅಮೆರಿಕ ಭಾರತದ ಸಂಬಂಧ ಏನದ, ರಷ್ಯಾ ಭಾರತದ ಸಂಬಂಧ ಏನದ, ನೆರೆಯ ರಾಷ್ಟ್ರಗಳ ಜೊತೆಗೆ ನಮ್ಮ ಸಂಬಂಧ ಏನದ ಭಾರತದ್ದು, ಇದು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರೀತೀವಿ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. ಅಂತಾರಾಷ್ಟ್ರೀಯ ಸಂಬಂಧ ಯಾಕೆ ಹೊಂದಬೇಕು, ನೆರೆಹೊರೆಯ ಜೋಡಿ ಚಲೋ ಇರ್ಬೇಕು ಅಂತ ಮಾತಾಡ್ತಿರ್ತಾರೆ ನಂಗೆ ಓಣ್ಯಾಗ, ನೆರೆಹೊರೆ ಜೋಡಿ ಚಲೋ ಇರ್ಬೇಕು ಅಂತ ತಿಳ್ಕೊಂಡ. ಯಾಕೆ ಆಪತ್ಕಾಲದಲ್ಲಿ ಅವ್ರು ನಮಗೆ ಆಗ್ತಕ್ಕಂಥದ್ದು, ಆಪತ್ಕಾಲದಲ್ಲಿ ಆದವನ ಬಾಂಧವ ಅಂತ ಕರಿತಿರ್ತಾರಲ್ಲ, ಅದಕ್ಕೆ ನೆರೆಹೊರೆಯ ಜೋಡಿ ಚಲೋ ಇರ್ಬೇಕಂತ ಯಾವಾಗ ಅಲ್ಲಿ ಹೇಳ್ತಿರ್ತಾರಲ್ಲ. ಹಂಗೆ ನಾವು ಸಹಿತ ಜಗತ್ತು ಎಲ್ಲ ನಮಗೆ ಕೊಟ್ಟಿಲ್ಲ, ಎಷ್ಟೋ ವಸ್ತುಗಳು ಹೆಚ್ಚು ನಮಗೆ ಕೊಟ್ಟಿದ್ದದ. ಹೆಚ್ಚಾಗಿರ್ತಕ್ಕ ವಸ್ತುಗಳನ್ನು ಹೊರದೇಶಕ್ಕೆ ಮಾರಾಟ ಮಾಡ್ತೀವಿ, ನಮ್ಮಲ್ಲಿ ಕಡಿಮೆ ಇರತಕ್ಕಂಥ ವಸ್ತುಗಳನ್ನು ಹೊರಗಿನ ತರಿಸ್ಬೇಕು. ನಾವು ಕೊಡುಕೊಳ್ಳುವ ಒಂದು ವ್ಯವಸ್ಥೆ ಸಿಸ್ಟಮ್ ಅದ ಇವತ್ತು. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ನಮಗೆ ಬೇಕೇ ಬೇಕು. ಇವತ್ತು ಏನೆಲ್ಲ ನಾವು ಒಬ್ಬ ಬದುಕುತ್ತಪ್ಪ ಅಂತ ಸಾಧ್ಯದ ಇಲ್ಲ. ಹೀಗಾಗಿ
ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳಿಯತಕ್ಕಂಥದ್ದು ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯ ರಾಜ್ಯಶಾಸ್ತ್ರ ಅಧ್ಯಯನದಿಂದ ನಡೀತಕ್ಕಂಥದ್ದಾಗಿರ್ತದೆ. ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ಜಗತ್ತು ಅನೇಕ ಮಹಾಯುದ್ಧವನ್ನು ಕಂಡದ್ದದು, ಅದಾಗಬಾರದು ಅಂತನ್ನುವಂಥದ್ದು ಮಹಾಯುದ್ಧಗಳು ಜಗತ್ತಿನಾಗ ಮತ್ತೊಮ್ಮೆ ಆಗಬಾರ್ದು ಅಂತನ್ನುವಂಥದ್ದು. ಒಳ್ಳೆಯ ಸಂಬಂಧ ಬೆಳೀಬೇಕು, ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರಿತೀವಿ ನಾವು. ಎರಡು ಮಹಾಯುದ್ಧಗಳನ್ನು ಕಂಡದ್ದದು ಜಗತ್ತು, ರಕ್ತಪಾತ ಆಗಿದ್ದದ, ಅಪಾರ ಸಾವು ನೋವುಗಳಾಗಿದ್ದದ, ಏನೆಲ್ಲ ಕಂಡಿರ್ತಕ್ಕಂಥದ್ದದ. ಇದರಿಂದ ಫಲಿತಾಂಶ ಏನಪ್ಪಾ ಅಂತಂದ್ರೆ ಶೂನ್ಯ. ಅದಕ್ಕಾಗಿ ಹೋರಾಟ ಇರ್ತಕ್ಕಂಥದ್ದು ಆಗ್ಬಾರ್ದು, ಶಾಂತಿಯನ್ನೇ ಬಯಸ್ತಕ್ಕಂಥದ್ದು ಆಗ್ಬೇಕು. ಇಂಥದ್ದೆಲ್ಲ ಆಗಬೇಕಾಗಿತ್ತು ಅಂತಂದ್ರೆ ರಾಷ್ಟ್ರಗಳ ಮಧ್ಯೆ ಒಳ್ಳೆಯ ಸಂಬಂಧವನ್ನ ಬೆಸೆಯುವಂತ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತನ್ನುವಂಥದ್ದು, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು ಅಂತನ್ನುವಂಥದ್ದು, ಇದನ್ನೆಲ್ಲ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನಾವು ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಈ ನಮ್ಮ ಸಂಬಂಧ ಸಿಗಲಿಕ್ಕೆ ಸಾಧ್ಯ ಅಂತನ್ನುವಂಥದ್ದು. ಇನ್ನು ಹನ್ನೊಂದನೆಯದು ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ ಎಂತನ್ನುವಂಥದ್ದು. ವಿಶೇಷವಾಗಿ ಆಡಳಿತ ಸೇವಾ ವರ್ಗವನ್ನು ಸರ್ಕಾರದ ನಾಲ್ಕನೇ ಅಂಗ ಅಂತ ಕರಿತೀವಿ. ನೀವೆಲ್ಲ ಈಗ ಅಭ್ಯಾಸ ಮಾಡಿದ ಮೂರದ ಸರ್ಕಾರದ ಮೂರು ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇನ್ನೊಂದು ಇದಕ್ಕೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದಲ್ಲ, ಅದು ಆಡಳಿತ ಯಂತ್ರಾಂಗ ಅಂತ ಕರಿತೀವಿ, ಆಡಳಿತ ಸೇವಾ ವರ್ಗ ಅಂತ ಕರಿತಕ್ಕಂಥದ್ದು. IAS, IPS, IFS ಅಧಿಕಾರಿಗಳು, ಕರ್ನಾಟಕ ರಾಜ್ಯದಲ್ಲಿ KAS, KES, KSPS, KMAS, KES, ಹಲವಾರು ಒಂದು ಏನ್ಪತ್ತು ಸೇವೆಗಳು ಇರೋಲ್ಲ. ಇವಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಸೇವೆಗಳು, ಆಡಳಿತ ಸೇವಾ ವರ್ಗಗಳು, ಇಂಥವರಿಗೆ ಈ ನಮ್ಮ ರಾಜ್ಯಶಾಸ್ತ್ರ ಒಂದು ಮಾರ್ಗದರ್ಶಿ ಸೂತ್ರ. ರಾಜ್ಯಶಾಸ್ತ್ರ ಇಲ್ಲ ಅಂತಂದ್ರೆ ಯಾವುದು ಇಲ್ಲ ಅಂತನ್ನುವಂಥ ಮಟ್ಟಕ್ಕೆ ಇವತ್ತು ಬಂದು ಮುಟ್ಟಿದ್ದದ. ಅಷ್ಟು ಅವಶ್ಯಕತೆ ಅದರ ಇವತ್ತು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಂತನ್ನುವಂಥದ್ದಲ್ಲಿ ನೋಡ್ತಕ್ಕಂಥದ್ದು. ಹೀಗಾಗಿ ಆಡಳಿತ ಸೇವಾ ವರ್ಗಕ್ಕೆ, ವಿಶೇಷವಾಗಿ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ನಮ್ಮಂಥ ರಾಷ್ಟ್ರಗಳಿಗೆ ಇವತ್ತು ಆಡಳಿತ ಸೇವಾ ವರ್ಗಕ್ಕೆ ಬಹಳಷ್ಟು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರಕ್ಕೆ ನಾವು ಇನ್ನೊಂದು ಏನಂತಂದ್ರೆ ಇದು ಸಂವಿಧಾನ ಅಂತನ್ನುವಂಥದ್ದು ಹೆಸರನ್ನು ಸಹಿತ ಕೊಟ್ಟ ತಪ್ಪಾಗಲಿಕ್ಕಿಲ್ಲ ಅಂತನ್ನುವಂಥದ್ದನ್ನು ಅದನ್ನೆಲ್ಲ ತಿಳುವಳಿಕೆ ಬಂತಕ್ಕಂಥದ್ದು ಎಲ್ಲಿ ಅಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗ್ತಕ್ಕಂಥದ್ದು. ಕೊನೆಯದಾಗಿರುವ ಮಹತ್ವ ಅಂತಂದ್ರೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯ. ಇವತ್ತು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ, ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಬೇಕಾಗಿತ್ತು ಅಂತಂದ್ರೆ ಅದು ನಾವು ಅಧ್ಯಯನ ಎಲ್ಲಿಂದ ಮಾಡಬೇಕು ಅಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನದಿಂದ ಮಾಡಿದ್ರೆ ಮಾತ್ರ ಅದು ನಮ್ಗೆ ಸಾಧ್ಯ ಆಗ್ತದೆ ಅಂತನ್ನುವಂಥದ್ದು ನೋಡ್ತೀವಿ. ಅಂತಿಮವಾಗಿ ರಾಜ್ಯಶಾಸ್ತ್ರ ಅಧ್ಯಯನದಿಂದ ಪ್ರಜೆಗಳಿಗೆ ಸಾಕಷ್ಟು ಪ್ರಬುದ್ಧತೆ ಬರ್ತಕ್ಕಂಥದ್ದು, ಜಾಗರೂಕತೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು, ಸಹಕಾರ, ಸಮನ್ವಯತೆ, ಎಲ್ಲ ಒಳ್ಳೆಯ ಮನೋಭಾವದಿಂದ, ತಾಳ್ಮೆ ಮತ್ತು ಸಹನಶೀಲತೆಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸತಕ್ಕಂಥ ನಿಟ್ಟಿನೊಳಗೆ ರಾಜ್ಯಶಾಸ್ತ್ರದ ಅಧ್ಯಯನ ಬಹಳ ಪರಿಜ್ಞಾನವನ್ನು ನಮಗೆ ಮೂಡಿಸ್ತಕ್ಕಂಥದ್ದಾಗ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯಶಾಸ್ತ್ರದ ಅಧ್ಯಯನವು ಪ್ರಜೆಗಳನ್ನು ಉತ್ತಮ ಮತ್ತು ನಾಗರಿಕರನ್ನಾಗಿ ಮಾಡಿ ಉತ್ತಮ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಈ ಒಂದು 12 ಪಾಯಿಂಟ್ಗಳನ್ನ ಇವತ್ತು ನಾವು ಏನಪ್ಪ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅದು ರಾಜ್ಯಶಾಸ್ತ್ರದಿಂದ ಮಾತ್ರ ಸಾಧ್ಯ ಅಂತನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, 10 ಮಾರ್ಕ್ಸ್ ಕ್ವಶನ್ ಸಾಕಷ್ಟು ಸಮಯಕ್ಕೆ ರೆಡಿ ಮಾಡಿ ತೆಗೆದು ಬಿಡೋದ್ರಿಂದ 12 ಪಾಯಿಂಟ್ಗಳನ್ನು ಬರೀದಿತ್ತು. ಹೋಗಿ 10 ಪಾಯಿಂಟ್ ಹೇಳ್ಬಿಡ್ತಿರೋದ್ರೆ ಇನ್ನು 10 ಪಾಯಿಂಟ್ಗಳನ್ನು ಬರೀದು ಅದ್ರ ಬಗ್ಗೆ ಎರಡೇ ಲೈನ್ ವಿವರಣೆ ಮಾಡಲಿಕ್ಕೆ ಬೇಕು. 10 ಅಂಕದ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಹೇಗೆ ಅಂತಂದ್ರೆ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಏನು ಅಂತ ಪ್ರಶ್ನೆ ಕೇಳ. ಎಷ್ಟು ಪಾಯಿಂಟ್ ನೀವು ಬರೆದ್ರಿ ಅಂತಂದ್ರೆ ಎರಡನೇ ವಿವರಣೆ ಮಾಡಿದ್ರಿ ಅಂತಂದ್ರೆ 10 ಮಾರ್ಕ್ಸ್ ಇಲ್ಲಿ ಕಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. 10 ಮಾರ್ಕ್ಸ್ ಉತ್ತರ ನಮಗೆ ರೆಡಿ ಆಗ್ತಕ್ಕಂಥದ್ದು. ಸಮಕಾಲೀನ ಪ್ರಪಂಚದಲ್ಲಿ ಎರಡನೇ ಮಹಾಯುದ್ಧದ ನಂತರದ ಕಾಲವನ್ನು ಸಮಕಾಲೀನ ಪ್ರಪಂಚ ಅಂತ ಕರಿತೀವಿ. 1945 ಈಚೆಗೆ ಇಲ್ಲಿ ತನಕ ಇದೇನದರ ಸಮಯವನ್ನು ಸಮಕಾಲೀನ ಪ್ರಪಂಚ ಅಂದರೆ ಇಂದಿನ ದಿನಮಾನದಲ್ಲಿ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನು, ಪ್ರಾಮುಖ್ಯತೆ, ಮಹತ್ವ, ಇಂಪಾರ್ಟೆನ್ಸ್ ಅಂತ ಕೊಂಡು ಹಲವಾರು ಶಬ್ದಗಳನ್ನು ಕರೀತಕ್ಕಂಥದ್ದು. ಇದು ಈ ಒಂದು ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅಂತಕೊಂಡು ಇಷ್ಟು ತಿಳ್ಕೊಂಡಿವಿ ಅಂತಂದ್ರೆ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತನ್ನುವಂಥದ್ದು ಸಂಪೂರ್ಣ ಆಗಿರ್ತಕ್ಕಂಥದ್ದು. ಮುಂದಿನ ವಿಡಿಯೋದೊಳಗ ವಿದ್ಯಾರ್ಥಿಗಳೇ ಈಗ ರಾಜ್ಯಶಾಸ್ತ್ರ ಬಗ್ಗೆ ತಿಳ್ಕೊಂಡಿದ್ರೆ ಎರಡನೇ ನೆಕ್ಸ್ಟ್ ಮುಂದಿನ ಒಂದು ಏನ್ಪತ್ರ ವಿಡಿಯೋದೊಳಗ ರಾಜ್ಯ ಅಂತನ್ನುವಂಥ ಒಂದು ಶಬ್ದ ಸ್ಟೇಟ್ ರಾಜ್ಯ ಎಂದರೇನು, ರಾಜ್ಯದ ಅವಶ್ಯಕತೆ ಇವತ್ತು ಏನದ ಅಂತಕ್ಕಂಥದ್ದನ್ನು ನಾನು ಹೇಳಿದ್ರು. ಧನ್ಯವಾದಗಳು.